ನಮ್ಮ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ನಾವು ಈ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಒಂದು ಭವಿಷ್ಯವನ್ನ ನೋಡಿದ್ವಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೂ ಕೂಡ ಬಂದಿರೋದು ಬಂತು. ಈ ವಿರೋಧ ಪಕ್ಷದ ನಾಯಕರು ಯಾರಾಗ್ತಾರೆ ಅಂತೇಳಿ ಸುಮಾರು ಜನ, ಅಂದರೆ ಸ್ವಾಮೀಜಿ ನೀವು ಈ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಲೂ ಕೂಡ ಭವಿಷ್ಯವನ್ನ ಹೇಳಿದ್ರಿ, ಅದು ನಿಜ ಆಗಿದೆ. ಆದರೆ ಎರಡು ಮೂರು ತಿಂಗಳಾದ್ರೂ ಕೂಡ ಈ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಗ್ತಾ ಇಲ್ಲ, ಯಾರಾಗ್ತಾರೆ ಅಂತೇಳಿ ಸುಮಾರು ಜನ ರಾಜಕಾರಣಿಗಳು ನಮ್ಮ ಹತ್ರ ಪ್ರಶ್ನೆಯನ್ನು ಕೇಳಿದಾಗ, ನಾವು ಎಲ್ಲರ ಜಾತಕವನ್ನು ವಿಮರ್ಶೆಯನ್ನು ಮಾಡಿ ನೋಡಿದಾಗ, ಏನು ಹಿಂದೂ ಹುಲಿ ಅಥವಾ ಯತ್ನಾಳ್ ಅವರು ಈ ವಿರೋಧ ಪಕ್ಷದ ನಾಯಕರಾಗ್ತಾರೆ ಅಂತೇಳಿ ನಮ್ಮ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತಾ ಇದೆ. ಖಂಡಿತವಾಗ್ಲೂ ಕೂಡ ಆ ವಿರೋಧ ಪಕ್ಷದ ನಾಯಕರು ಯತ್ನಾಳ್ ಅವರು ಖಂಡಿತವಾಗ್ಲೂ ಕೂಡ ಹಾಗೆ ಆಗ್ತಾರೆ, ತತ್ಕ್ಷಣದಲ್ಲಿ ಆಗ್ತಾರೆ. ಅಂದರೆ ಎಲ್ಲರ ಜಾತಕಗಳನ್ನು ನಾವು ವಿಮರ್ಶೆ ಮಾಡಿದ್ದೀವಿ, ಆ ಜಾತಕಗಳ ಬಲಾಬಲವನ್ನು ನೋಡಿದಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ವಿರೋಧ ಪಕ್ಷದ ನಾಯಕನ ಅಧಿಕಾರ ಅಂತಕ್ಕಂಥದ್ದು ಇವರಿಗೆ ಪ್ರಾಪ್ತಿಯಾಗುತ್ತೆ ಅಂತೇಳಿ ಈ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತಾ ಇದೆ. ಅಂದರೆ ಶಕ್ತಿಗಿನ್ನ ಗ್ರಹಗತಿಗಳ ಬಲಾಬಲದ ಆಧಾರದ ಮೇಲೆ ಅವರಿಗೆ ಆ ಯೋಗ ಇದೆ, ಖಂಡಿತವಾಗ್ಲೂ ಕೂಡ ಅವರು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗ್ತಾರೆ. ನಮ್ಮ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ನಾವು ಈ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಒಂದು ಭವಿಷ್ಯವನ್ನ ನೋಡಿದ್ವಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೂ ಕೂಡ ಬಂದಿರೋದು ಬಂತು. ಈ ವಿರೋಧ ಪಕ್ಷದ ನಾಯಕರು ಯಾರಾಗ್ತಾರೆ ಅಂತೇಳಿ ಸುಮಾರು ಜನ, ಅಂದರೆ ಸ್ವಾಮೀಜಿ ನೀವು ಈ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಲೂ ಕೂಡ ಭವಿಷ್ಯವನ್ನ ಹೇಳಿದ್ರಿ, ಅದು ನಿಜ ಆಗಿದೆ. ಆದರೆ ಎರಡು ಮೂರು ತಿಂಗಳಾದ್ರೂ ಕೂಡ ಈ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಗ್ತಾ ಇಲ್ಲ, ಯಾರಾಗ್ತಾರೆ ಅಂತೇಳಿ ಸುಮಾರು ಜನ ರಾಜಕಾರಣಿಗಳು ನಮ್ಮ ಹತ್ರ ಪ್ರಶ್ನೆಯನ್ನು ಕೇಳಿದಾಗ, ನಾವು ಎಲ್ಲರ ಜಾತಕವನ್ನು ವಿಮರ್ಶೆಯನ್ನು ಮಾಡಿ ನೋಡಿದಾಗ, ಏನು ಹಿಂದೂ ಹುಲಿ ಅಥವಾ ಯತ್ನಾಳ್ ಅವರು ಈ ವಿರೋಧ ಪಕ್ಷದ ನಾಯಕರಾಗ್ತಾರೆ ಅಂತೇಳಿ ನಮ್ಮ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತಾ ಇದೆ. ಖಂಡಿತವಾಗ್ಲೂ ಕೂಡ ಆ ವಿರೋಧ ಪಕ್ಷದ ನಾಯಕರು ಯತ್ನಾಳ್ ಅವರು ಖಂಡಿತವಾಗ್ಲೂ ಕೂಡ ಹಾಗೆ ಆಗ್ತಾರೆ, ತತ್ಕ್ಷಣದಲ್ಲಿ ಆಗ್ತಾರೆ. ಅಂದರೆ ಎಲ್ಲರ ಜಾತಕಗಳನ್ನು ನಾವು ವಿಮರ್ಶೆ ಮಾಡಿದ್ದೀವಿ, ಆ ಜಾತಕಗಳ ಬಲಾಬಲವನ್ನು ನೋಡಿದಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ವಿರೋಧ ಪಕ್ಷದ ನಾಯಕನ ಅಧಿಕಾರ ಅಂತಕ್ಕಂಥದ್ದು ಇವರಿಗೆ ಪ್ರಾಪ್ತಿಯಾಗುತ್ತೆ ಅಂತೇಳಿ ಈ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತಾ ಇದೆ. ಅಂದರೆ ಶಕ್ತಿಗಿನ್ನ ಗ್ರಹಗತಿಗಳ ಬಲಾಬಲದ ಆಧಾರದ ಮೇಲೆ ಅವರಿಗೆ ಆ ಯೋಗ ಇದೆ, ಖಂಡಿತವಾಗ್ಲೂ ಕೂಡ ಅವರು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗ್ತಾರೆ. ನಮ್ಮ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ನಾವು ಈ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಒಂದು ಭವಿಷ್ಯವನ್ನ ನೋಡಿದ್ವಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೂ ಕೂಡ ಬಂದಿರೋದು ಬಂತು. ಈ ವಿರೋಧ ಪಕ್ಷದ ನಾಯಕರು ಯಾರಾಗ್ತಾರೆ ಅಂತೇಳಿ ಸುಮಾರು ಜನ, ಅಂದರೆ ಸ್ವಾಮೀಜಿ ನೀವು ಈ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಲೂ ಕೂಡ ಭವಿಷ್ಯವನ್ನ ಹೇಳಿದ್ರಿ, ಅದು ನಿಜ ಆಗಿದೆ. ಆದರೆ ಎರಡು ಮೂರು ತಿಂಗಳಾದ್ರೂ ಕೂಡ ಈ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಗ್ತಾ ಇಲ್ಲ, ಯಾರಾಗ್ತಾರೆ ಅಂತೇಳಿ ಸುಮಾರು ಜನ ರಾಜಕಾರಣಿಗಳು ನಮ್ಮ ಹತ್ರ ಪ್ರಶ್ನೆಯನ್ನು ಕೇಳಿದಾಗ, ನಾವು ಎಲ್ಲರ ಜಾತಕವನ್ನು ವಿಮರ್ಶೆಯನ್ನು ಮಾಡಿ ನೋಡಿದಾಗ, ಏನು ಹಿಂದೂ ಹುಲಿ ಅಥವಾ ಯತ್ನಾಳ್ ಅವರು ಈ ವಿರೋಧ ಪಕ್ಷದ ನಾಯಕರಾಗ್ತಾರೆ ಅಂತೇಳಿ ನಮ್ಮ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತಾ ಇದೆ. ಖಂಡಿತವಾಗ್ಲೂ ಕೂಡ ಆ ವಿರೋಧ ಪಕ್ಷದ ನಾಯಕರು ಯತ್ನಾಳ್ ಅವರು ಖಂಡಿತವಾಗ್ಲೂ ಕೂಡ ಹಾಗೆ ಆಗ್ತಾರೆ, ತತ್ಕ್ಷಣದಲ್ಲಿ ಆಗ್ತಾರೆ. ಅಂದರೆ ಎಲ್ಲರ ಜಾತಕಗಳನ್ನು ನಾವು ವಿಮರ್ಶೆ ಮಾಡಿದ್ದೀವಿ, ಆ ಜಾತಕಗಳ ಬಲಾಬಲವನ್ನು ನೋಡಿದಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ವಿರೋಧ ಪಕ್ಷದ ನಾಯಕನ ಅಧಿಕಾರ ಅಂತಕ್ಕಂಥದ್ದು ಇವರಿಗೆ ಪ್ರಾಪ್ತಿಯಾಗುತ್ತೆ ಅಂತೇಳಿ ಈ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತಾ ಇದೆ. ಅಂದರೆ ಶಕ್ತಿಗಿನ್ನ ಗ್ರಹಗತಿಗಳ ಬಲಾಬಲದ ಆಧಾರದ ಮೇಲೆ ಅವರಿಗೆ ಆ ಯೋಗ ಇದೆ, ಖಂಡಿತವಾಗ್ಲೂ ಕೂಡ ಅವರು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗ್ತಾರೆ.